सद्यक्के एल्ल कल्लिन केलस नडीता इरोद्रिंद ओंदोंदु कल्लिंदु कनिष्ठ 1 टन 2 टन 3 टन एत्तबेकागुत्ते। हिंगागि यारू निम्पैकि यारादरू एत्तुव हनुमंतरु इद्रे कर्कोतीवि, आदरे क्रेने एत्तबेकाद्रिंद अदक्केनु अवकाश इल्ल। इदु ओंदु। ಎರಡನೇದು ಒಳಗಡೆ ಕೆಲಸ ಮಾಡಲಿಕ್ಕೆ ನಿಮಗೆ ಎಂಟ್ರಿ ಸಿಗಲಿಕ್ಕೆ 15 ದಿನ ಬೇಕು. ನೀವು ಬಂದ ಮೇಲೆ ನಿಮ್ಮೆಲ್ಲ ಡಿಟೇಲ್ ಅನ್ನು ನಾವು ಪೊಲೀಸರಿಗೆ ಕೊಟ್ಟು ಅವರು ನಿಮ್ಮ ಮನೆಗೆ ಹೋಗಿ ಎನ್ಕ್ವೈರಿ ಮಾಡಿ ಇವರು ಕ್ರಿಮಿನಲ್ ಅಲ್ಲ ಅಂತ ನಿಮಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾವು ನಿಮಗೆ ಕೆಲಸ ಕೊಡಬಹುದು. ಹೀಗಾಗಿ ಪೊಲೀಸ್ ವೆರಿಫಿಕೇಶನ್ ಇಲ್ಲದೆ ಯಾರಿಗೂ ಕೆಲಸ ಕೊಡಕಾಗಲ್ಲ. ನಾವು ಹೀಗೆ ಒಂದು ದಿನ ಏನೋ ಮಾಡೋದಕ್ಕೆ ಬೇರೆ. ಹೀಗಾಗಿ ಕಾರ್ ಸೇವೆಗೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ. ಆದರೆ ನನ್ನೊಂದು ವಿನಂತಿ ಇದೆ, ಯಾರಾದರೂ ಒಂದು ವರ್ಷ ಸಮಯ ಕೊಡಬೇಕು ಅಂತ ನಿಶ್ಚಯ ಮಾಡಿ ಯುವಕರು ಬಂದರೆ 70 ವರ್ಷದವರು ದಯವಿಟ್ಟು ಬರಬೇಡಿ, ನಿಮ್ಮ ಆರೋಗ್ಯ ನಾವು ನೋಡೋ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಯಾರು ಯುವಕರಿದ್ದಾರೆ 30 ವರ್ಷ 28 ವರ್ಷ 15 ವರ್ಷ ಅಥವಾ 40 ವರ್ಷ 50 ವರ್ಷ ಆ ಥರದವರು ಒಂದು ವರ್ಷ ಸಮಯ ಕೊಟ್ಟು ಬಂದರೆ ನಿಶ್ಚಿತವಾಗಿ ಅವರಿಗೆ ಕೆಲಸವನ್ನು ಕೊಡಬಹುದು. ಕೆಲಸ ಅಂದರೆ ಉದ್ಯೋಗ ಅಲ್ಲ, ಸೇವೆಯನ್ನು ಕೊಡಬಹುದು. ಕೇಳಿ ಕೇಳಿ ಜಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಐದು ಸುತ್ತಮುತ್ತ ಜಾಗ ಎಲ್ಲ ರಾಮನ ಕಲ್ಪನೆ ಅಂತ ಆಗುತ್ತೆ. ಇನ್ನು 10 ವರ್ಷದ ನಂತರ ಹೇಳ್ತೀನಿ, ಈಗ ಹೇಳೋಕ್ಕಾಗಲ್ಲ. ಅಯೋಧ್ಯೆ ಒಂದು ಸಣ್ಣ ಊರಾಗಿತ್ತು, ಸಣ್ಣ ನಗರ ಆಗಿತ್ತು, ದೊಡ್ಡ ಊರಾಗಿತ್ತು. 50,000 ಜನಸಂಖ್ಯೆ. ಈಗಲೂ ಕೇವಲ ಅಯೋಧ್ಯೆಯ ಪಂಚಕೋಸಿ ಪರಿಕ್ರಮದ ಮಾರ್ಗ ಏನಿದೆಯಲ್ಲ ಅದರೊಳಗೆ ಇರೋದು ಕೇವಲ ಒಂದು 50,000 ಜನ. ಸಣ್ಣ ಒಂದು ನಗರ. ಹೀಗಾಗಿ ಅಲ್ಲಿನ ರಸ್ತೆಗಳೆಲ್ಲ ಚಿಕ್ಕದು, ಈಗ ದೊಡ್ಡದಾಗ್ತಾ ಇದೆ. ಆದರೆ ನಮ್ಮ ಅಪೇಕ್ಷೆಗೆ ತಕ್ಕಂತೆ 100 ಅಡಿ ರಸ್ತೆ ಮಾಡಲಿಕ್ಕೆ ಹೋದ್ರೆ ಮನೆಯೇ ಇರಲ್ಲ ಪಾಪ. ಹೀಗಾಗಿ ದೊಡ್ಡ ರಸ್ತೆ ಆಗುತ್ತೆ, ಈಗಿನಿಗಿಂತ ದೊಡ್ಡದಾಗತ್ತೆ, ವಿಸ್ತಾರ ಆಗುತ್ತೆ. ಆಗ್ತಾ ಆಗ್ತಾ ನಿಧಾನವಾಗಿ ಬೆಳವಣಿಗೆ ಆಗುತ್ತೆ. ಯಾವುದೇ ಒಂದು ಪರಿವರ್ತನೆ ಇದ್ದಕ್ಕಿದ್ದಕ್ಕಾಗಲ್ಲ. ಈಗ ಅಯೋಧ್ಯೆಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಯಾಕೆಂದರೆ ಅಯೋಧ್ಯೆಗೆ ಬರುವಂಥವರ ಸಂಖ್ಯೆ, ನಾನೇ ಅಯೋಧ್ಯೆಗೆ ಹೋಗಿ 1.5 ವರ್ಷ ಆಯಿತು, ಆಗ ಪ್ರತಿನಿತ್ಯ ನಮ್ಮ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರೋರು 3,500 ಜನ ಬರ್ತಿದ್ರು. ಈಗ 15,000 to 20,000 ಜನ ಬರ್ತಾಯಿದ್ದಾರೆ ಮಿನಿಮಮ್. ಅಂದರೆ 3 ಪಟ್ಟು ಈಗಾಗಲೇ ಬೆಳೆದಿದೆ. ಇನ್ನೊಂದು ವರ್ಷ ಆಗಿ ದೇವಸ್ಥಾನ ನಿರ್ಮಾಣ ಆದಾಗ ನಾವು ನಿರೀಕ್ಷೆ ಮಾಡ್ತಿರೋದು ಪ್ರತಿನಿತ್ಯ 1 ಲಕ್ಷ ಜನ ಬರ್ಬೋದು ಅಂತ. 1 ಲಕ್ಷ ಜನ ಬಂದಾಗ ಅವರ ಉಳಿದುಕೊಳ್ಳೋದು ವ್ಯವಸ್ಥೆ, ಊಟ ತಿಂಡಿ, ಅವರು ತಗೊಳ್ಳುವಂಥ ವಸ್ತುಗಳು, ಖರೀದಿ ಮಾಡುವಂಥ ವಸ್ತುಗಳು, ಅದರ ವ್ಯಾಪಾರ, ಆ ವ್ಯಾಪಾರ ಆಗಬೇಕಾದ್ರೆ ಭವನ ನಿರ್ಮಾಣ, ಅದರ ಮೇಂಟೆನೆನ್ಸು ಇತ್ಯಾದಿ ಇತ್ಯಾದಿ ಅವರು ಕಲ್ಪನೆ ಮಾಡ್ಬೋದು. ಇದೆಲ್ಲದಕ್ಕೂ ಜನ ಬೇಕು. ಸಹಜವಾಗಿ ಬೆಳೆಯುತ್ತೆ. ಆ ಬೆಳವಣಿಗೆ ನಿಧಾನವಾಗಿ ನನ್ನ ಅನಿಸಿಕೆ ಪ್ರಕಾರ ಇನ್ನು 10 ವರ್ಷ ಬೇಕಾಗ್ಬೋದು. ಅಷ್ಟರೊಳಗೆ ಅಯೋಧ್ಯೆ ವಿಸ್ತಾರವಾಗಿ ಬೆಳೆದು ದೊಡ್ಡದಾಗತ್ತೆ. ಸರ್ಕಾರ 1,200 ಎಕರೆ ಭೂಮಿಯನ್ನು ತಗೊಳ್ತಾ ಇದೆ, ರೈತರ ಭೂಮಿಯನ್ನು ತಗೊಂಡು ನವ್ಯ ಅಯೋಧ್ಯ ಅಂತ ನಿರ್ಮಾಣ ಮಾಡ್ತಾಯಿದೆ. ಅದರೊಳಗೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಭೂಮಿಯನ್ನು ಕೊಡುತ್ತೆ. ಅವರು ಕರ್ನಾಟಕ ಭವನ್, ಆಂಧ್ರ ಭವನ್ ಇತ್ಯಾದಿ ಎಲ್ಲ ಕಟ್ಟಬೋದು. ಅವರು ಯಾತ್ರಿ ಸುವಿಧಾಗಳನ್ನು ಅವರು ನಿರ್ಮಾಣ ಮಾಡ್ಬೋದು ಅನ್ನೋದಂತೂ ಯೋಜನೆ ಅವ್ರು ಮಾಡಿದ್ದಾರೆ. ವಿಶ್ವದ ಬೇರೆ ಬೇರೆ ದೇಶಗಳಿಗೂ ಕೊಡ್ತಾರೆ. ಯಾವುದಾದ್ರು ಮಠಮಾನ್ಯಗಳು ಸಮಾಜದವರು ಕೇಳಿದ್ರೆ ಅವರಿಗೂ ಸಹ ಕೊಡ್ತಾರೆ. ಈ 12 ಎಕರೆ ಭೂಮಿಯನ್ನು ಅವರು ಈ ಥರದಕ್ಕೆ ಉಪಯೋಗಿಸಬೇಕು ಅಂತ ಸರ್ಕಾರ ಯೋಚನೆ ಮಾಡಿದೆ. ಆ ಥರದ ವ್ಯವಸ್ಥೆ ಸರ್ಕಾರ ಕಡೆಯಿಂದನೂ ಇದೆ.